ನಮಸ್ಕಾರ ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುವುದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮನುಷ್ಯನ ಅದೃಷ್ಟ ಬದಲಾಗುವ ಮುನ್ನ ಮೇಲೆ ಇರುವಂಥ ದೇವರು ಈ ಮೂರು ಸನ್ನೆಗಳನ್ನು ಖಂಡಿತ ನೀಡುತ್ತಾರೆ. ಇವುಗಳಲ್ಲಿ ಒಂದು ಸಂಕೇತ ಯಾರಿಗಾದರೂ ಸಿಕ್ಕಿರಬಹುದು, ನಿಮಗೂ ಸಹ ಇರಬಹುದು. ಹಾಗಾದರೆ ಬನ್ನಿ ಆ ಮೂರು ಸಂಕೇತಗಳ ಬಗ್ಗೆ ತಿಳಿಯೋಣ. ಒಂದು ವೇಳೆ ಆ ದೇವರ ಕೃಪೆ ಏನಾದರೂ ನಿಮ್ಮ ಮೇಲೆ ಇದ್ದರೆ ಹಣ ಮಳೆಯಂತೆ ಸುರಿದು ಬೀಳುತ್ತದೆ. ಭಗವಂತನ ಜೊತೆ ಮನುಷ್ಯನ ಅದೃಷ್ಟ ಏನಾದರೂ ಸೇರಿಕೊಂಡ್ರೆ ಆ ವ್ಯಕ್ತಿಗೆ ತನ್ನ ಗುರಿಯನ್ನು ತಲುಪಲು ಹೆಚ್ಚಿಗೆ ಸಮಯ ಅಂತೂ ಹಿಡಿಯುವುದಿಲ್ಲ. ನಿಮಗೇನಾದರೂ ಈ ಒಂದು ವಿಷಯ ಗೊತ್ತಿದೆಯಾ? ವ್ಯಕ್ತಿಯು ತನ್ನ ಗುರಿಯನ್ನು ಮುಟ್ಟುವ ಮುನ್ನವೇ ಭಗವಂತನು ವ್ಯಕ್ತಿಗೆ ಮೂರು ಸಂಕೇತಗಳನ್ನು ನೀಡುತ್ತಾರೆ. ಈ ರೀತಿ ನಾವು ಹೇಳುತ್ತಿಲ್ಲ, ಬದಲಿಗೆ ಪುರಾಣಗಳಲ್ಲಿ ಸಹ ಹೇಳುತ್ತಾರೆ. ಯಾವಾಗ ವ್ಯಕ್ತಿಯ ಒಳ್ಳೆಯ ದಿನ ಬರುತ್ತದೆಯೋ ಆಗ ಈಶ್ವರನು ಆ ವ್ಯಕ್ತಿಗೆ ಖಂಡಿತವಾಗಿ ಈ ಮೂರು ಸಂಕೇತಗಳನ್ನು ನೀಡುತ್ತಾರೆ. ನಿಮಗೂ ಸಹ ಈ ಸಂಕೇತಗಳು ಸಿಕ್ಕಿವೆಯಾ ಅನ್ನೋದರ ಬಗ್ಗೆ ತಿಳಿಯಿರಿ. ನಂಬರ್ ಒಂದು, ಒಂದು ವೇಳೆ ವ್ಯಕ್ತಿಗೆ ಅಚಾನಕ್ಕಾಗಿ ರಾತ್ರಿ 3 ಗಂಟೆಯ ನಂತರ ಎಚ್ಚರ ಏನಾದರೂ ಆಗುತ್ತಿದ್ದರೆ ಇದನ್ನು ಸಾಮಾನ್ಯ ಅಂತ ತಿಳಿಯಬೇಡಿ. ಈ ಸಂಕೇತವು ತುಂಬಾ ಶುಭವಾಗಿರುತ್ತದೆ. ಈ ರೀತಿ ಒಂದು ಮಾಹಿತಿ ಇದೆ, ರಾತ್ರಿ 3 ಗಂಟೆಯ ನಂತರ ದೇವಾನುದೇವತೆಗಳ ಶಕ್ತಿಗಳು ಎಚ್ಚರಗೊಳ್ಳುತ್ತವೆ. ಅವರು ನಿಮಗೆ ಏನಾದರೂ ಹೇಳಲು ಬಯಸುತ್ತಾರೆ. ಈ ರೀತಿ ಪದೇ ಪದೇ ನೀವು 3 ಗಂಟೆಯ ನಂತರ ಎಚ್ಚರವಾಗುವುದು ನಿಮಗೆ ಒಳ್ಳೆಯದಾಗುವ ಒಂದು ಸಂಕೇತವಾಗಿರುತ್ತದೆ. ಒಂದು ವೇಳೆ ನೀವು ದೇವರ ಬಳಿ 3 ಗಂಟೆಯ ನಂತರ ಏನಾದರೂ ಬೇಡಿಕೊಂಡರೆ ಅದು ಖಂಡಿತ ಈಡೇರುತ್ತದೆ. ಈಶ್ವರನು ಖಂಡಿತ ನಿಮ್ಮ ಪ್ರಾರ್ಥನೆ ಕೇಳುತ್ತಾರೆ. ನಂಬರ್ 2, ಒಂದು ವೇಳೆ ನಿಮಗೆ ನಿಮ್ಮ ಕನಸುಗಳಲ್ಲಿ ಎತ್ತರವಾದ ಬೆಟ್ಟಗಳೇನಾದರೂ ಕಾಣುತ್ತಿದ್ದರೆ, ಅಲ್ಲಿಂದ ಜರಿ ಹರಿಯುವುದು ಕಂಡರೆ, ಒಂದು ವೇಳೆ ನೀವು ಆ ಜಲವನ್ನು ಕುಡಿದರೆ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ. ಇದು ಕೂಡ ಒಂದು ಈಶ್ವರನ ಸಂಕೇತವಾಗಿರುತ್ತದೆ. ನಂಬರ್ 3, ಶಾಸ್ತ್ರಗಳ ಅನುಸಾರವಾಗಿ ಒಂದು ವೇಳೆ ನಿಮ್ಮ ಕನಸುಗಳಲ್ಲಿ ದೇವಾನುದೇವತೆಗಳ ದರ್ಶನ ಏನಾದರೂ ಆದರೆ ಇದು ತುಂಬಾ ಶುಭ ಅಂತ ತಿಳಿಯಲಾಗುತ್ತದೆ. ಈ ರೀತಿ ಒಂದು ಮಾಹಿತಿ ಇದೆ, ಕನಸುಗಳಲ್ಲಿ ದೇವಾನುದೇವತೆಗಳು ಬರುವುದು ತುಂಬಾ ಲಾಭದಾಯಕ ಅಂತ ತಿಳಿಯಲಾಗಿದೆ. ಕನಸುಗಳಲ್ಲಿ ದೇವಾನುದೇವತೆಗಳು ಬರುವುದು ಒಬ್ಬ ಪವಿತ್ರ ವ್ಯಕ್ತಿಯಾಗಿರುವಂತಹ ಸಂಕೇತವಾಗಿರುತ್ತದೆ. ಇಂತಹ ವ್ಯಕ್ತಿಗಳಿಗೆ ಯಶಸ್ಸು ಚುಟುಕಿ ಹೊಡೆಯುವುದರಲ್ಲಿ ಸಿಗುತ್ತದೆ. ಆದರೆ ನೀವು ಯಾರಿಗೂ ಇಂತಹ ಕನಸುಗಳನ್ನು ಹೇಳಬಾರದು. ಶ್ರೀ ಲಕ್ಷ್ಮೀದೇವಿ ಕೃಪೆ ನಿಮ್ಮ ಮೇಲೆ ಸದಾಕಾಲ ಇರಲು ಬಯಸುವುದೇ ಆದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯುವುದನ್ನು ಮರೆಯಬೇಡಿ ಹಾಗೂ ಒಂದು ಲೈಕನ್ನು ನೀಡಿರಿ. ನಿಮ್ಮಲ್ಲೇನಾದರೂ ಸಮಸ್ಯೆ ಇದ್ದರೆ ಕೆಳಗೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ಹಾಗೂ ವಾಟ್ಸಪ್ ಕೂಡ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.